ಅನುದಿನಾ ಅನುಕ್ಷಣ ಮನೆಯಲ್ಲೂ ಕಲಿಯೋಣ ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ ಯೆಸ್ ಸರ್ ಯೆಸ್ ಟೀಚರ್ ಪ್ರೆಸೆಂಟ್ ಮ್ಯಾಮ್ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ ಎಲ್ಲರಿಗೂ ಸಂವೇದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇದು ಏಳನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ತಿಳಿ ಕನ್ನಡ ಪಾಠಗಳ ಕಾರ್ಯಕ್ರಮ ಮಕ್ಕಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂದಿನ ಅವಧಿಯಲ್ಲಿ ಕಲಿತ ಪಾಠಗಳ ಮುಂದುವರಿದ ಭಾಗ ಪಾಠವನ್ನು ಆರಂಭಿಸುವ ಮೊದಲು ಪ್ರತಿ ಪಾಠದಲ್ಲಿ ನೆನಪಿರುವಂತೆ ಈ ಸೂಚನೆಗಳನ್ನು ನೀವು ಪಾಲಿಸಬೇಕು ಮಕ್ಕಳೇ ಏನೇನು ಸೂಚನೆಗಳಂತ ನೆನಪಿದೆ ನಿಮಗೆ ಆಲ್ರೆಡಿ ಸಿದ್ಧವಾಗಿ ಕೂತ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೀನಿ ಜಾಣ ಮಕ್ಕಳು ನೀವು ಇನ್ನೊಂದ್ಸಲ ನೆನಪಿಟ್ಕೊಳ್ಳಿ ನಿಮ್ಮ ಏಳನೇ ತರಗತಿಯ ತಿಳಿ ಕನ್ನಡ ಪಠ್ಯಪುಸ್ತಕವನ್ನು ನಿಮ್ಮ ಜೊತೆ ಇಟ್ಕೊಳ್ಳಿ ಪುಟ ಸಂಖ್ಯೆ 18 ತೆರೆಯಿರಿ ನಿಮ್ಮ ಬಳಿ ಒಂದು ನೋಟ್ ಪುಸ್ತಕ ಮತ್ತು ಪೆನ್ನು ಇರಲಿ ಚಟುವಟಿಕೆಗಳ ಕಡೆ ಹೆಚ್ಚು ಗಮನವಿರಲಿ ಪಾಠದಲ್ಲಿ ಬರುವಂತಹ ಮುಖ್ಯಾಂಶಗಳನ್ನು ಬರೆದಿಟ್ಕೊಳ್ಳಿ ಮಕ್ಕಳೇ ಹಾಗಾದರೆ ಭರತಭೂಮಿ ನನ್ನ ತಾಯಿ ಪದ್ಯ ಪಾಠವನ್ನು ಮುಂದುವರಿಸೋಣ ಇದು ನಮ್ಮ ಏಳನೇ ತರಗತಿಯ ಮೂರನೇ ಪದ್ಯ ಪಾಠ ಮೂರನೇ ಘಟಕ ಭರತಭೂಮಿ ನನ್ನ ತಾಯಿ ಪಾಠವನ್ನು ಮುಂದುವರಿಸುವ ಮೊದಲು ಮಕ್ಕಳೇ ಹಿಂದಿನ ಪಾಠದಲ್ಲಿ ಭರತಭೂಮಿ ನನ್ನ ತಾಯಿ ಪದ್ಯದ ಎರಡು ಚರಣಗಳ ಭಾವಾನುವಾದವನ್ನು ತಿಳ್ಕೊಂಡಿದ್ದೀವಿ ವಿರುದ್ಧ ಪದಗಳನ್ನು ಕಲ್ಕೊಂಡಿದ್ದೀವಿ ವಿರುದ್ಧಾರ್ಥಕ ಪದಗಳು ಸಮಾನಾರ್ಥಕ ಪದಗಳನ್ನು ತಿಳ್ಕೊಂಡಿದ್ದೀವಿ ಹಿಂದಿನ ಪಾಠದಲ್ಲಿ ನೀವು ಏನೇನು ಕಲ್ತಿದ್ದೀರಿ ಏನೇನನ್ನು ನೆನ್ಪಿಟ್ಕೊಂಡಿದ್ದೀರಿ ಒಂದೆರಡು ಪ್ರಶ್ನೆಗಳನ್ನು ಕೇಳ್ತೀನಿ ಉತ್ತರವನ್ನು ನೀವು ಹೇಳ್ತೀರಿ ಅಂತ ನನಗೆ ಗೊತ್ತು ತುಂಬ ಚೆನ್ನಾಗಿ ಪಾಠವನ್ನು ಕೇಳಿಸ್ಕೊಂಡಿದ್ದೀರಿ ಅರ್ಥ ಮಾಡ್ಕೊಂಡಿದ್ದೀರಿ ಆ ಪಾಠದ ಆಧಾರಿತವಾಗಿ ಎರಡು ಪ್ರಶ್ನೆ ಇದೆ ಮಕ್ಕಳೇ ಆ ಪ್ರಶ್ನೆಗೆ ಉತ್ತರ ಹೇಳುವ ಪ್ರಯತ್ನವನ್ನು ಮಾಡಿ ಉತ್ತರವನ್ನು ನೋಡೋಣ ಮೊದಲನೇ ಪ್ರಶ್ನೆ ನಮ್ಮ ದೇಶದ ಮೂರು ಕಡೆ ಇರುವ ಸಮುದ್ರಗಳು ಯಾವುವು ಅಂತ ಪ್ರಶ್ನೆ ಇದು ಭಾರತದ ದಕ್ಷಿಣ ಭಾಗ ಮೂರು ಕಡೆ ಸಮುದ್ರ ಇದೆ ಮಕ್ಕಳೇ ದಕ್ಷಿಣ ಪೂರ್ವ ಪಶ್ಚಿಮದ ಮೂರು ಭಾಗಗಳಲ್ಲಿ ಸಮುದ್ರ ಇದೆ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತ ಇದೆ ಈಗ ಹಾಗಾದರೆ ಮೂರು ಕಡೆ ಇರುವ ಸಮುದ್ರಗಳು ಯಾವ್ಯಾವುದು ನೆನ್ಪು ಮಾಡ್ಕೊಳ್ಳಿ ನಿಮಗೆ ನೆನಪಾಗುತ್ತೆ ಹಿಂದಿನ ಅವಧಿಯಲ್ಲಿ ನಾವು ಕಲ್ತಿದ್ದೀವಿ ಮಕ್ಕಳೇ ಯಾವ್ಯಾವುದು ಹಿಂದೂ ಮಹಾಸಾಗರ ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿ ಈ ಮೂರು ಸಮುದ್ರಗಳು ಯಾವುದು ಎಲ್ಲೆಲ್ಲಿ ಬರುತ್ತೆ ಹಾಗಾದರೆ ನೋಡಿಬಿಡೋಣ ನೋಡೋಣ ಓಕೆ ಹಿಂದೂ ಮಹಾಸಾಗರ ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿ ಮೂರು ಸಮುದ್ರಗಳು ಮೂರು ಭಾರತ ದೇಶದ ಮೂರು ಭಾಗಗಳು ಸಮುದ್ರದಿಂದ ಆವೃತವಾಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಹಾಗಾದರೆ ಸಲಿಲ ತೀರ್ಥ ಪುಣ್ಯರಂಗೆ ಅಂತ ಒಂದು ಸಾಲು ಬಂದಿತ್ತಲ್ಲ ಅದರ ಅರ್ಥ ಏನು ಹಾಗಾದರೆ ಸಲಿಲ ತೀರ್ಥ ಪುಣ್ಯರಂಗೆ ಅಂದರೆ ಏನು ಉತ್ತರ ನೋಡೋಣ ಪವಿತ್ರವಾದ ನದಿಗಳು ಇರುವ ನಮ್ಮ ಭಾರತ ದೇಶ ಪುಣ್ಯಸ್ಥಳ ಇದ್ದಂತೆ ಈ ನದಿಗಳ ನೀರು ದೇವಾಲಯದ ತೀರ್ಥಕ್ಕೆ ಸಮಾನವಾದದ್ದು ಅಂದರೆ ಪೂಜ್ಯನೀಯವಾದದ್ದು ಸಲಿಲ ಅಂದರೆ ನೀರು ಅಂತ ಹೇಳಿದ್ದೆ ನದಿಗಳ ನೀರು ತುಂಬ ಪವಿತ್ರವಾದದ್ದು ಅಂತಹ ನದಿಗಳನ್ನು ಒಳಗೊಂಡಿರುವಂತಹ ನಮ್ಮ ಭಾರತ ದೇಶ ಇದೊಂದು ಪುಣ್ಯರಂಗ ಪುಣ್ಯಸ್ಥಳ ಪವಿತ್ರವಾದ ಸ್ಥಳ ಅಂತ ಹಾಗಾದರೆ ಪವಿತ್ರವಾದ ನದಿಗಳು ಯಾವ್ಯಾವುದು ನಮ್ಮ ಭಾರತ ದೇಶದ ಪ್ರಮುಖ ನದಿಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ ಇಲ್ಲೊಂದಿಷ್ಟು ಆ ಪಟ್ಟಿ ಇದೆ ಮಕ್ಕಳೇ ಅದನ್ನು ನೋಡ್ಬಿಡೋಣ ಹಾಗಾದರೆ ಸಿಂಧು ಯಮುನಾ ಗಂಗಾ ಬ್ರಹ್ಮಪುತ್ರ ಕೃಷ್ಣ ಕಾವೇರಿ ತುಂಗಭದ್ರಾ ತಪತಿ ಗೋದಾವರಿ ನರ್ಮದಾ ವರದಾ ಶರಾವತಿ ಇವು ಭಾರತದ ಪ್ರಮುಖ ನದಿಗಳು ಇದ್ರ ಜೊತೆಗೆ ನೇತ್ರಾವತಿ ಕುಮದ್ವತಿ ಮಹಾನದಿ ಮುಂತಾದ ನದಿಗಳಿವೆ ಆ ನದಿಗಳನ್ನು ನಾವು
ಮುಂದಿನ ಪಾಠಗಳಲ್ಲಿ ಕಲಿತಾ ಹೋಗೋಣ. ನಿಮಗೆ ಹಿಂದಿನ ಅವಧಿಯಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೆ, ಅದು ನಿಮ್ಮ ಸ್ವಂತದ ಆಲೋಚನೆಗೆ ಆದ ಇದ್ದಂತಹ ಪ್ರಶ್ನೆಯಾಗಿತ್ತು. ಏನಾಗಾದರೆ ಆ ಪ್ರಶ್ನೆ, ಭಾರತದ ಹಿರಿಮೆಗೆ ಕಾರಣವಾಗುವ ಅಂಶಗಳು ಯಾವ್ಯಾವುದು ಅಂತ ಅದನ್ನು ನೀವು ಕಲ್ಪನೆ ಮಾಡಿಕೊಂಡು ನಿಮ್ಮ ನೋಟಕ್ಕೆ ಸಿಗುವಂಥದ್ದನ್ನು ಬರ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ನೀವು ಬರೆದಿರ್ತೀರಾ ಅಂತ ಗೊತ್ತು ನನಗೆ. ಇಲ್ಲೊಂದಿಷ್ಟು ಅಂಶಗಳನ್ನು ನಾನು ಪಟ್ಟಿ ಮಾಡಿದ್ದೀನಿ. ನಾನು ಪಟ್ಟಿ ಮಾಡಿದ್ದಕ್ಕೂ ನೀವು ಪಟ್ಟಿ ಮಾಡಿದ್ದಕ್ಕೂ ತಾಳೆ ಆಗುತ್ತೆ ಅಂತ ನೋಡೋಣ. ಹಾಗಾದರೆ ಓಕೆ, ನಮ್ಮ ಭಾರತ ದೇಶದ ಹಿರಿಮೆಗೆ ಘನತೆಗೆ ಕಾರಣವಾಗುವಂತಹ ಅಂಶಗಳು ಯಾವ್ಯಾವುದು? ವಿವಿಧತೆಯಲ್ಲಿ ಏಕತೆ, ಸರ್ವಧರ್ಮ ಸಮನ್ವಯತೆ, ನೆಲ ಜಲ ಭಾಷೆಯಲ್ಲಿ ಸಾಮರಸ್ಯ ಭಾವನೆ, ಶ್ರೀಮಂತ ಪರಂಪರೆ ಸಂಪದ್ಭರಿತ ಸಂಸ್ಕೃತಿ, ಅರಣ್ಯ ಸಂಪತ್ತು ಜಲ ಸಂಪತ್ತು ಹಕ್ಕಿ ಪ್ರಾಣಿಗಳ ಆವಾಸ ನಮ್ಮ ಭಾರತ ದೇಶ. ಹಾಗಾದರೆ ಮುಂದೆ ನೋಡೋಣ ಮಕ್ಕಳೇ. ಈ ಚಿತ್ರಗಳನ್ನು ಗುರುತಿಸಿ, ನೀವೆಲ್ಲ ನೋಡೇ ಇರ್ತೀರಿ ಶಾಲೆಗೆ ಹೋಗೋ ದಾರಿಯಲ್ಲಿ, ಯಾವುದಾದ್ರೂ ಊರಿಗೆ ಹೋಗುವಾಗ, ಯಾವುದಾದ್ರೂ ದೊಡ್ಡ ಪಟ್ಟಣಕ್ಕೆ ಹೋದರೆ ಈ ಚಿತ್ರಗಳನ್ನು ನೋಡಿರ್ತೀರಿ. ಏನೇನು ಹಾಗಾದ್ರೆ ಹೇಳ್ಬೋದಾ ನೀವು? ಇದೇನೋ ಎಲ್ಲ ಊರುಗಳಲ್ಲಿ ನೀವು ನೋಡೇ ನೋಡಿರ್ತೀರಿ, ನಿಮ್ಮ ಊರುಗಳಲ್ಲಿ ಇರುತ್ತೆ. ಏನದು? ದೇವಾಲಯ, ದೇವಸ್ಥಾನ, ದೇವರ ಗುಡಿ. ಇದು ಚರ್ಚ್, ಮಸೀದಿ. ಈ ಮೂರು ಚಿತ್ರಗಳನ್ನು ನಾನು ಯಾಕೆ ತೋರಿಸ್ತಿದ್ದೀನಿ? ಈ ಮೂರು ಅಂಶಗಳು ಮುಂದಿನ ನಮ್ಮ ಪದ್ಯಪಾಠದಲ್ಲಿ ಹಿಂದಿನ ಅವಧಿಯಲ್ಲಿ ಬರ್ತವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಅಂಶ ಇದೆ, ಅದು ಏನು ಅಂತ ನೋಡೋಣ. ನಮ್ಮ ರಾಜ್ಯದ ನೆರೆಹೊರೆಯ ರಾಜ್ಯಗಳನ್ನು ಮತ್ತು ಅಲ್ಲಿನ ಭಾಷೆಗಳನ್ನು ಗುರುತಿಸೋಣ. ನಮ್ಮ ರಾಜ್ಯ ಕರ್ನಾಟಕ. ನಮ್ಮ ರಾಜ್ಯದ ಭಾಷೆ ಕನ್ನಡ. ನಾವೆಲ್ಲರೂ ಕನ್ನಡ ಭಾಷೆಯನ್ನು ಮಾತಾಡುವಂಥವರು. ಇದು ನಮ್ಮ ರಾಜ್ಯ ಕರ್ನಾಟಕ. ಅಕ್ಕಪಕ್ಕದ ರಾಜ್ಯಗಳು, ನೆರೆಹೊರೆಯ ರಾಜ್ಯಗಳು ಅಂತಂದರೆ ಯಾವ್ಯಾವುದಾಗಾದರೆ ನೋಡೋಣ. ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ, ಗೋವಾ, ಇವು ನಮ್ಮ ಅಕ್ಕಪಕ್ಕದಲ್ಲಿ ಬರುವಂತಹ ರಾಜ್ಯಗಳು. ಹಾಗಾದರೆ ನಮ್ಮ ಕರ್ನಾಟಕದ ರಾಜ್ಯದ ಭಾಷೆ ಕನ್ನಡ ಆದರೆ ಈ ರಾಜ್ಯಗಳ ಭಾಷೆ ಯಾವ್ಯಾವುದು? ಆ ರಾಜ್ಯಗಳಲ್ಲಿ ಹೆಚ್ಚು ಯಾವ ಭಾಷೆಯನ್ನು ಮಾತಾಡ್ತಾರೆ ಅಂತ ನೋಡೋಣ. ಮಹಾರಾಷ್ಟ್ರದಲ್ಲಿ ಮರಾಠಿ, ಹಿಂದಿ, ತಮಿಳುನಾಡಿನಲ್ಲಿ ತಮಿಳು ಭಾಷೆ, ಆಂಧ್ರ ಪ್ರದೇಶದಲ್ಲಿ ತೆಲುಗು, ತೆಲಂಗಾಣದಲ್ಲಿ ತೆಲುಗು, ಕೇರಳದಲ್ಲಿ ಮಲಯಾಳಂ, ಗೋವಾದಲ್ಲಿ ಕೊಂಕಣಿ ಭಾಷೆಯನ್ನು ಮಾತಾಡ್ತಾರೆ. ನಾನು ಹಿಂದೆ ತೋರಿಸಿದ ಚಿತ್ರಗಳಿಗೂ, ದೇವಾಲಯ, ಚರ್ಚ್, ಮಸೀದಿ ಚಿತ್ರಗಳಿಗೂ, ನಾನು ಈಗ ನೀವು ಪರದೆಯ ಮೇಲೆ ನೋಡ್ತಿರುವಂತಹ ರಾಜ್ಯಗಳು, ರಾಜ್ಯದ ಭಾಷೆಯ ಬಗ್ಗೆ ಇವತ್ತಿನ ಪಾಠ ಇದೆ ಮಕ್ಕಳೇ. ಇವತ್ತಿನ ಪಾಠಕ್ಕೆ ಹೋಗುವ ಮೊದಲು ಹಿಂದಿನ ಪಾಠದಲ್ಲಿ ನಾವು ಏನನ್ನು ನೋಡಿದ್ವಿ ಅದರ ಬಗ್ಗೆ ಒಂದು ಸಣ್ಣ ಹಿನ್ನೋಟ. ನಮ್ಮ ದೇಶ ಭಾರತವೆಂದರೆ ಅದು ತಾಯಿ ಸಮಾನ. ನಾವು ಭಾರತೀಯರೆಲ್ಲರೂ ಮಕ್ಕಳಿದ್ದ ಹಾಗೆ ಈ ದೇಶದಲ್ಲಿ ಹಿಮಾಲಯ ಪರ್ವತ, ಸಾಗರ, ಸಮುದ್ರಗಳು, ನದಿಗಳು, ಹಚ್ಚ ಹಸಿರಾದ ಅರಣ್ಯ ತುಂಬಿದ ಮಡಿಲು ನಮ್ಮ ದೇಶಕ್ಕಿದೆ ಎಂಬ ಸುಂದರವಾದ ಚಿತ್ರಣವನ್ನು ಕವಿ ಕುವೆಂಪು ಅವರು ಕಟ್ಟಿಕೊಟ್ಟಿದ್ರು. ಇವತ್ತಿನ ಪದ್ಯಪಾಠಕ್ಕೆ ಹೋಗುವ ಮೊದಲು ಇವತ್ತಿನ ಪದ್ಯ ಭಾಗದಲ್ಲಿ ಬಂದಿರುವಂತಹ ಹೊಸ ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಈ ಹೊಸ ಪದಗಳ ಅರ್ಥವನ್ನು ತಿಳಿದುಕೊಂಡ್ರೆ ನಾವು ಪದ್ಯದ ಭಾಗವನ್ನು ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಪದ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೊಸ ಪದಗಳ ಅರ್ಥ ನಮಗೆ ಸಹಾಯ ಆಗುತ್ತೆ. ಹಾಗಾದರೆ ಇವತ್ತಿನ ಪದ್ಯ ಭಾಗದಲ್ಲಿ ಬಂದಿರುವಂತಹ ಹೊಸ ಪದಗಳು ಯಾವ್ಯಾವುದು ಅಂತ ನೋಡೋಣ. ಬಿರಿ, ಮರೆ, ತೊರೆ. ಬಿರಿ ಅಂತಂದರೆ ಬಿರಿಯಿತು, ಬಿರುಕು ಬಿಟ್ಟಿತು ಅಂತ. ಆಮೇಲೆ ಅರಳಿತು ಅಂತ ಕೂಡ ಅರ್ಥ ಇದೆ. ಹೂ ಬಿರಿಯಿತು ಅಂತ ಹೇಳ್ತಾರೆ. ಗೋಡೆ ಬಿರಿ ಬಿಟ್ಟಿದೆ ಅಂತ ಹೇಳ್ತಾರೆ. ಕಾಲು ಹಿಮ್ಮಡಿ ಒಡೆದಿತ್ತು, ಹಿಮ್ಮಡಿ ಬಿರಿ ಬಿಟ್ಟಿತ್ತು ಅಂತ ಹೇಳ್ತಾರೆ. ಮರೆ, ಮರೆ ಪದದ ಅರ್ಥ ನೆನಪಿಲ್ಲದಿರುವುದು. ಇನ್ನೊಂದು ಕಾಣದೇ ಇರೋದು, ಮರೆ ಆಯಿತು ಅಂತ ಹೇಳ್ತೀವಲ್ಲ ಅದು. ತೊರೆ ಅಂದರೆ ಬಿಡು, ತ್ಯಜಿಸು ಅಂತ ಅರ್ಥ. ಇನ್ನೊಂದು ಕೆರೆ ತೊರೆಗಳು ಅಂತ ಹೇಳ್ತಾರೆ, ನೀರಿನ ಮೂಲ ಕೂಡ ಹೌದು.
ಇನ್ನೊಂದಿಷ್ಟು ಪದಗಳಿವೆ, ತೊತ್ತು, ತೊಡಕು, ಏಣಿ. ತೊತ್ತು ಅಂದರೆ ಅಡಿಯಾಳು, ಸೇವಕ ಅಂತ ಅರ್ಥ. ತೊಡಕು ಪದದ ಅರ್ಥ ಕಟ್ಟು, ಬಂಧನ, ತೊಡಕು ಅಂತ ಅರ್ಥ. ಏಣಿ ಪದದ ಅರ್ಥ ನಿಚ್ಚಣಕ್ಕೆ. ಈ ಪದಗಳ ಅರ್ಥವನ್ನು ತಿಳ್ಕೊಂಡಿದ್ದೀವಿ. ಇವತ್ತಿನ ಪದ್ಯ ಭಾಗವನ್ನು ನೋಡೋಣ. ಮತದ ಬಿರುಕುಗಳನ್ನು ಬೀರಿವೆ. ಮಕ್ಕಳೇ, ನಮ್ಮ ದೇಶ ಹಲವಾರು ಮತಧರ್ಮಗಳ ನೆಲೆವೀಡು. ನಾನು ಪಾಠವನ್ನು ಆರಂಭಿಸುವ ಮೊದಲು ಮೊದಲಿನ ಅವಧಿಯಲ್ಲಿ ಹೇಳಿದ್ದೆ, ಸರ್ವಜನಾಂಗದ ಶಾಂತಿಯ ತೋಟ ಅಂತ. ನಮ್ಮ ದೇಶ ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಸಿಖ್ಖರು, ಬೌದ್ಧರು, ಜೈನರು, ಪಾರ್ಸಿಗಳು, ಈ ಧರ್ಮಗಳ ನೆಲೆವೀಡು ನಮ್ಮ ಭಾರತ ದೇಶ. ಇವೆಲ್ಲವೂ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಹೊಂದಿವೆ, ಆಚರಣೆಗಳನ್ನು ಒಳಗೊಂಡಿವೆ. ಆದರೆ ಎಲ್ಲ ಧರ್ಮಗಳ ಸಾರ ಒಂದೇ, ಮನುಜ ಮತದ ಒಳಿತು. ಎಲ್ಲ ಧರ್ಮಗಳು ಅದನ್ನೇ ಹೇಳ್ತವೆ, ಮಾನವೀಯ ಮೌಲ್ಯವನ್ನು ಒಳಗೊಂಡಿರಬೇಕು ಅನ್ನೋದನ್ನು ಒಳಗೊಂಡಿವೆ. ಇಂತಹ ಬಿರುಕುಗಳನ್ನು ನಾವು ತೊರೆಯಬೇಕು, ಬಿಟ್ಟುಬಿಡಬೇಕು ಅನ್ನೋದು ಕವಿ ಕುವೆಂಪು ಅವರು ಕಟ್ಟಿಕೊಟ್ಟಿರುವಂತಹ ಸುಂದರವಾದ ಆಶಯ. ಮಕ್ಕಳೇ, ಪದ್ಯದ ಎರಡು ಭಾಗದಲ್ಲಿ, ಎರಡು ಚರಣಗಳಲ್ಲಿ ಕವಿ ನಮ್ಮ ಭಾರತ ದೇಶದ ಹಿರಿಮೆ, ಗರಿಮೆ, ಶ್ರೇಷ್ಠತೆಯನ್ನು ಹೇಳಿದರೆ ಭಾರತೀಯರಾದ ನಾವು ಏನನ್ನು ಮಾಡಬೇಕು, ನಮ್ಮ ಜವಾಬ್ದಾರಿ ಏನು, ನಮ್ಮ ಕರ್ತವ್ಯ ಏನು, ಇಷ್ಟೆಲ್ಲ ಸಂಪದ್ಭರಿತವಾದಂತಹ ನಾಡನ್ನು, ದೇಶವನ್ನು ಉಳಿಸಿಕೊಂಡು ಕಟ್ಟಿಕೊಂಡು ಸಾಗಬೇಕಾದ್ರೆ ನಾವು ಏನೇನು ಮಾಡಬೇಕು ಅನ್ನುವುದರ ಅರ್ಥವೇ ಸಾಲುಗಳೇ ಮುಂದಿನ ಈ ಪದ್ಯದ ಸಾಲುಗಳು. ಮತದ ಬಿರುಕುಗಳನ್ನು ತೊರೆವೆ, ನುಡಿಗಳ ಒಡಕುಗಳನ್ನು ಮರೆವೆ ಅಂತ ಹೇಳ್ತಾರೆ. ಮತ ಧರ್ಮಗಳಲ್ಲಿ ಭಿನ್ನತೆಗಳಿದ್ದಾವೆ, ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ಅವೆಲ್ಲ ಇದ್ದರೂ ಕೂಡ ನಾವೆಲ್ಲರೂ ಒಟ್ಟಿಗೆ ಬಾಳಬೇಕು, ನಾವೆಲ್ಲರೂ ಭಾರತೀಯರು ಎಂಬ ಭಾವನೆ ಮೂಡಬೇಕು. ಜಾತಿ ಪಂಥಗಳನ್ನು ಬಿಟ್ಟು ಮಾನವೀಯತೆಯ ದೊಡ್ಡ ಧರ್ಮ ಎಂಬ ಭಾವನೆ ನಮ್ಮ ಮನಸ್ಸಿನಲ್ಲಿ ಬರಬೇಕು ಮಕ್ಕಳೇ. ನುಡಿಗಳೊಡಕುಗಳನ್ನು ಮರೆವೆ. ನಮ್ಮ ದೇಶದಲ್ಲಿ ಕನ್ನಡ, ತೆಲುಗು, ತಮಿಳು, ಬಂಗಾಳಿ, ಹಿಂದಿ, ಮರಾಠಿ, ಕೊಂಕಣಿ, ಉರ್ದು, ಮಲಯಾಳಿ, ಪಂಜಾಬಿ, ಹಲವಾರು ಭಾಷೆಗಳಿದ್ದಾವೆ. ಅಂತಹ ಭಾಷೆಗಳ ತವರೂರು ನಮ್ಮ ಭಾರತ ದೇಶ. ಇದು ಹೆಮ್ಮೆ ಪಡುವ ವಿಷಯವೂ ಹೌದು. ಅಧಿಕೃತವಲ್ಲದ ಸಾವಿರಾರು ಭಾಷೆಗಳಿದ್ದಾವೆ. ಅಧಿಕೃತ ಭಾಷೆಗಳಾಗಿ ಇಲ್ಲೊಂದು ನಾವು ಸಾಮಾನ್ಯವಾಗಿ ದಿನನಿತ್ಯ ನೋಟುಗಳನ್ನು ಬಳಸ್ತೀವಿ. ಆ ನೋಟುಗಳಲ್ಲಿ ಭಾಷೆ, ಎಲ್ಲ ಭಾಷೆಗಳು 15 ಭಾಷೆಗಳಲ್ಲಿ ಆ ನೋಟಿನ ಮೌಲ್ಯವನ್ನು ಮುದ್ರಿಸಿರ್ತಾರೆ ಮಕ್ಕಳೇ. ಅದರಲ್ಲಿ ಅಸ್ಸಾಮಿ, ಬೆಂಗಾಲಿ, ಗುಜರಾತಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮಲಯಾಳಂ, ಮರಾಠಿ, ನೇಪಾಳಿ, ಪಂಜಾಬಿ, ಸಂಸ್ಕೃತ, ತಮಿಳು, ತೆಲುಗು, ಉರ್ದು, ಈ 15 ಭಾಷೆಗಳಲ್ಲಿ ಆ ನೋಟಿನ ಮೌಲ್ಯವನ್ನು ಬರೆದಿರ್ತಾರೆ. ಇನ್ನೆರಡು ಭಾಷೆಗಳಿದೆ, ಹಿಂದಿ, ಇಂಗ್ಲೀಷ್. ಅದನ್ನು ಆ ನೋಟಿನ ಹಿಂದಿ ಮತ್ತು ಇಂಗ್ಲೀಷ್ನಲ್ಲೂ ಸಹಿತ ಆ ನೋಟಿನ ಮೌಲ್ಯವನ್ನು ಮುದ್ರಿಸಿರ್ತಾರೆ. ಒಂದು ನೋಟಿನಲ್ಲಿ ಒಟ್ಟು 17 ಭಾಷೆ ಇರ್ತವೆ ಮಕ್ಕಳೇ. ಇದು ಇಷ್ಟು ಭಾಷೆಗಳಿದ್ದರೂ ಕೂಡ ಅದು ನಮ್ಮ ದೇಶ ಭಾಷಾ ಸಾಮರಸ್ಯದಿಂದ ಇರಬೇಕು. ಈ ನುಡಿಗಳ ಒಡಕುಗಳನ್ನು ಮರೆಯುವೆ ಅಂತ ಹೇಳ್ತಾರೆ. ಭಾಷೆ ಅಂದಮೇಲೆ, ಭಿನ್ನತೆ ಅಂದಮೇಲೆ ಒಂದಷ್ಟು ಬೇರೆ ಬೇರೆ ರೀತಿಯ ವಿಚಾರಗಳು ಬಂದೇ ಬರ್ತವೆ. ಆ ಜಗಳಗಳಾಗ್ಬೋದು, ಭಾಷೆಯ ವಿಚಾರಕ್ಕೆ, ಶ್ರೇಷ್ಠತೆಯ ವಿಚಾರಕ್ಕೆ ನಮ್ದು ಹೆಚ್ಚು, ನಿಮ್ದು ಹೆಚ್ಚು ಅನ್ನುವ ಭಾವನೆಗಳು ಬರ್ಬೋದು. ನಮ್ಮ ದೇಶ ವಿಂಗಡಣೆಯಾಗಿದ್ದೇ ಭಾಷಾವಾರು ಪ್ರಾಂತ್ಯಗಳ ಮೇಲೆ. ಕನ್ನಡವನ್ನು ಮಾತಾಡುವ ನಾವು ಕನ್ನಡಿಗರಾದರೆ ತೆಲುಗು ಭಾಷೆಯನ್ನು ಮಾತಾಡುವವರು ಆಂಧ್ರ ಪ್ರದೇಶ ಆಯಿತು, ತಮಿಳು ಭಾಷೆಯನ್ನು ಮಾತಾಡುವ ಪ್ರದೇಶ ತಮಿಳುನಾಡು ಆಯಿತು. ಹೀಗೆ ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆಯಾದಂತಹ ನಮ್ಮ ದೇಶ, ವಿಂಗಡಣೆ ಆಗಿದ್ದರೂ ಕೂಡ ಆ ವಿಭಜನೆಯನ್ನು ನಾವು ಮರೆಯಬೇಕು. ಭಾಷಾ ಸಾಮರಸ್ಯ ನಮಗೆ ಬರಬೇಕು. ಎಲ್ಲ ಭಾಷೆಗಳ ಶ್ರೇಷ್ಠತೆಯನ್ನು ನಾವು ಗೌರವಿಸಬೇಕು. ಎಲ್ಲ ಭಾಷೆಗಳಲ್ಲಿ ಇರುವಂತಹ ಸಾಹಿತ್ಯವನ್ನು ನಾವು ಪ್ರೀತಿಸುವ ಗುಣವನ್ನು ಹೊಂದಿರಬೇಕು. ಎಲ್ಲ ಭಾಷೆಯನ್ನು ಕಲಿಬೇಕು, ಎಲ್ಲ ಭಾಷೆಗಳನ್ನು ನಾವು ಗೌರವಿಸಬೇಕು. ಆದರೆ ನಮ್ಮ ಭಾಷೆ ಎನ್ನುವ ಪ್ರೀತಿ ಎಲ್ಲದಕ್ಕಿಂತ ಹೆಚ್ಚಾಗಿರಬೇಕು. ಈ ಭಾಷಾ ಭಿನ್ನತೆಯನ್ನು ಮರೆತು ಒಂದಾಗಬೇಕು. ಅದಕ್ಕೆ ಕಾರಣ ಏನು ಅಂದರೆ ನಾವೆಲ್ಲರೂ ಭಾರತೀಯರು ಅನ್ನುವುದು. ನಮ್ಮ ದೇಶದಲ್ಲಿ ಇರುವಂತಹ ಈ ಎಲ್ಲ ಭಾಷೆಗಳು ಇದ್ದರೂ ಕೂಡ ಅದರಲ್ಲಿ
ಹೆಮ್ಮೆ ಪಡುವಂತಹ ವಿಷಯ ನಮಗಿರಬೇಕು. ಮೂರನೇ ಸಾಲು ತೊತ್ತ ತೊಡಕುಗಳನ್ನು ಬೀರುವೆ. ನಮ್ಮ ದೇಶದ ಭಾವೈಕ್ಯತೆಗೆ, ಸಾಮರಸ್ಯಕ್ಕೆ, ಸಿರಿತನಕ್ಕೆ, ಭಾಷಾ ಬಾಂಧವ್ಯಕ್ಕೆ ಕೆಲವೊಂದು ವಿಚಾರಗಳು ಅಡ್ಡಿಯಾಗಿ ನಮ್ಮನ್ನು ಅಡಿಯಾಳಾಗಿ ಮಾಡಿಕೊಳ್ಳುವಂತಹ ಸಂದರ್ಭಗಳು ಬರ್ತವೆ. ಹಲವಾರು ಸಮಸ್ಯೆಗಳು ನಮಗೆ ಎದುರಾಗ್ತವೆ. ಇಂತಹ ಸಮಸ್ಯೆಗಳನ್ನು ನಾವು ದೂರ ಮಾಡಿಕೊಳ್ಬೇಕು. ಭಾಷೆಯ ಕಾರಣಕ್ಕೆ, ಗಡಿ ಕಾರಣಕ್ಕೆ, ಭೂಪ್ರದೇಶದ ಹಂಚಿಕೆಯ ಕಾರಣಕ್ಕೆ ಗಡಿ ತಂಟೆಗಳು, ನೆಲ ಜಲ ಸಂಸ್ಕೃತಿ ವಿಚಾರಗಳಿಗಾಗಿ ಜಗಳಗಳಾಗ್ತವೆ. ನಾವು ಕೆಲವೊಂದು ಸಲ ಗಮನಿಸಿರ್ತೀವಿ, ಗಲಭೆಗಳಾಯಿತು, ಅಲ್ಲೆಲ್ಲೋ ಜಲ ವಿವಾದ ಆಯಿತು ಅಂತ. ಅಂತಹ ಸಮಸ್ಯೆಗಳನ್ನು ನಾವೆಲ್ಲ ಬಿಟ್ಟು ದೇಶದ ಏಳಿಗೆಗಾಗಿ ಶ್ರಮಿಸುವ ಮನೋಭಾವ ನಮ್ಮದಾಗಬೇಕು. ಭಾರತ ಮಾತೆಯ ಮಕ್ಕಳಾದ ನಾವು ಸಮಸ್ಯೆಗಳನ್ನು ಎದುರಿಸುವಂಥವರಾಗಬೇಕು. ಅಂತಹ ಶಕ್ತಿ ನಮಗೆ ಬೇಕು, ಅಂತಹ ಸಹನೆ ಗುಣ ನಮಗೆ ಬೇಕು ಅನ್ನುವ ಆಶಯವನ್ನು ಕವಿ ನಮ್ಮೆಲ್ಲರ ಧ್ವನಿಯಾಗಿ ಭಾರತ ಮಾತೆಗೆ ಭರವಸೆಯ ರೂಪದಲ್ಲಿ ಹೇಳ್ತಾರೆ. ತೊತ್ತು ತೊಡಕುಗಳನ್ನು ಬೀರಿವೆ, ನುಡಿಗಳೊಡಕುಗಳನ್ನು ಮರೆವೆ. ತಾಯಿ ಭಾರತ ಮಾತೆ, ಅಷ್ಟೊಂದು ಸಂಪತ್ತನ್ನು, ಅಷ್ಟೊಂದು ಶ್ರೇಷ್ಠತೆಯನ್ನು ನೀನು ಒಳಗೊಂಡಿರುವಾಗ ಪ್ರಜೆಗಳಾದ ನಾವು, ಈ ನೆಲದಲ್ಲಿ ಹುಟ್ಟಿರುವ ನಾವು ನಮ್ಮ ಕರ್ತವ್ಯವನ್ನು ನಾವು ಮಾಡ್ತೀವಿ. ಅವನ್ನೆಲ್ಲವನ್ನು ತೊರಿತೀವಿ, ಅವನ್ನೆಲ್ಲವನ್ನು ಮರೆತು ಎಲ್ಲದನ್ನು ಬಿಟ್ಟು ನಾವು ಭಾರತೀಯರಾಗಿರ್ತೀವಿ ಎನ್ನುವ ಮನೋಭಾವನೆಯನ್ನು, ಸುಂದರವಾದ ಆಶಯವನ್ನು ವ್ಯಕ್ತಪಡಿಸುವ ಮೂಲಕ ಕವಿ ನಮ್ಮೆಲ್ಲರ ಧ್ವನಿಯಾಗಿ ಭಾರತ ಮಾತೆಗೆ ಭರವಸೆಯನ್ನು ನೀಡಿದ್ದಾರೆ. ಮಕ್ಕಳೇ, ಮುಂದಿನ ಸಾಲುಗಳನ್ನು ನೋಡೋಣ. ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು. ಪದ್ಯದ ಆರಂಭದಿಂದಲೂ ನಾನು ಹೇಳ್ತಾ ಇದ್ದೀನಿ, ಭಾರತ ದೇಶ ನಮಗೆ ತಾಯಿ ಇದ್ದ ಹಾಗೆ, ನಮ್ಮ ದೇಶ ನಮ್ಮ ತಾಯಿ, ನಮಗೆ ರಕ್ಷಣೆ ನೀಡುವಂಥ ತೊಟ್ಟಿಲು. ತೊಟ್ಟಿಲು ಅಂತಂದರೆ ಅದೊಂದು ಸುಂದರವಾದ ಅನುಭೂತಿ. ಅಲ್ಲಿ ನಾವೆಲ್ಲರೂ ಸುರಕ್ಷತೆಯ ಭಾವನೆಯಲ್ಲಿರ್ತೀವಿ, ನಮಗೆ ಒಂದು ರಕ್ಷಣೆ ಇರುತ್ತೆ, ಅದು ನಮ್ಮನ್ನು ಕಾಪಾಡುವಂತಹ ಜಾಗ. ಹಾಗೆ ನಮ್ಮ ದೇಶ ಕೂಡ ಸ್ವಾತಂತ್ರ್ಯದ ಸ್ವರ್ಗಕ್ಕೇರೆ ಪುಣ್ಯದೇಣಿ ಮೆಟ್ಟಿಲು. ಸ್ವತಂತ್ರ ನಮಗೆ ಇರುವಂತಹ ಗೌರವದ ಭಾವನೆ. ನಾವು ಇನ್ನೊಬ್ಬರ ಅಡಿಯಾಳಾಗಿದ್ದೀವಿ, ಪರಕೀಯರ ದಾಸ್ಯದಲ್ಲಿದ್ದೀವಿ ಅನ್ನೋದು ನೋವಿನ ವಿಚಾರ ಅಲ್ವಾ ಮಕ್ಕಳೇ? ನಮ್ಮ ದೇಶವನ್ನು, ನಮ್ಮ ದೇಶದಲ್ಲಿ ಇರುವಂತಹ ನಮಗೆ ಬಿಟ್ಟು ಕೊಡದೆ ಇನ್ನು ಯಾರೋ ಬಂದು ಇಲ್ಲಿ ಇರ್ತಾರೆ ಅನ್ನೋದು ಅದೊಂದು ನೋವು ಮತ್ತು ದುಃಖದ ವಿಚಾರ. ಸ್ವತಂತ್ರರಾಗಿರುವುದು ಹೆಮ್ಮೆ, ತುಂಬ ಹೆಮ್ಮೆ ಪಡುವಂತಹ ಸಂಗತಿ. ನಾವು ಸ್ವತಂತ್ರರಾಗಿದ್ದರೆ ಪುಣ್ಯದ ಏಣಿಯನ್ನು ಮೆಟ್ಟಿಲನ್ನು ಹತ್ತಿದ ಹಾಗೆ, ಏಣಿಯ ಮೆಟ್ಟಿಲುಗಳನ್ನು ಹತ್ತ ಹೋದರೆ ನಾವು ಎತ್ತರಕ್ಕೆ ಹೋಗ್ತೀವಿ. ಹಾಗೆ ಅದೊಂದು ಸ್ವತಂತ್ರ ಅನ್ನೋದು ಪುಣ್ಯದ ಏಣಿಯ ಮೆಟ್ಟಿಲು. ಹಾಗೆ ಅದು ಪ್ರಗತಿಯ ಸೂಚಕ, ಅಭಿವೃದ್ಧಿ ಹೊಂದುವುದರ ಸಂಕೇತ. ಮಕ್ಕಳೇ, ಈ ಪದ್ಯ ಭಾಗವನ್ನು ಅರ್ಥ ಮಾಡಿಕೊಂಡ ಮೇಲೆ ಈ ಪದ್ಯ ಭಾಗದಲ್ಲಿ ಬಂದಿರುವಂತಹ ಕೆಲವೊಂದಿಷ್ಟು ಪದಗಳನ್ನು ಬಿಡಿಸಿ ಬರೆಯೋಣ. ದೇವಿಗೆರೆವೆ, ಈ ಪದವನ್ನು ಬಿಡಿಸಿ ಬರೆದ್ರೆ ದೇವಿಗೆ ಪ್ಲಸ್ ಎರವೆ ಅಂತ ಆಗುತ್ತೆ. ತೊಳೆಯುವಡಿಯ, ತೊಳೆಯುವ ಪ್ಲಸ್ ಅಡಿಯ, ಪದಗಳನ್ನು ಬಿಡಿಸಿ ಬರೆಯುವ ಒಂದು ಕ್ರಿಯೆ ಮಕ್ಕಳೇ ಇದು. ನುಡಿಗಳ ಒಡಕುಗಳನ್ನು, ನುಡಿಗಳ ಒಡಕುಗಳನ್ನು, ಈ ಪದಗಳನ್ನು ಕೂಡಿಸಿ ಬರೆದ್ರೆ ಮತ್ತೆ ಇದೇ ಉತ್ತರ ಬರುತ್ತೆ. ದೇವಿಗೆ ಪ್ಲಸ್ ಎರವೆ ದೇವಿಗೆರವೆ, ತೊಳೆಯುವ ಪ್ಲಸ್ ಅಡಿಯ ತೊಳೆಯುವಡಿಯ, ನುಡಿಗಳ ಪ್ಲಸ್ ಒಡಕುಗಳನ್ನು ನುಡಿಗಳ ಒಡಕುಗಳನ್ನು. ಇನ್ನು ಮೂರು ಪದಗಳಿದೆ, ಆ ಪದಗಳನ್ನು ಬಿಡಿಸಿ ಬರೆಯೋದನ್ನು ಕಲಿಯೋಣ. ಸ್ವರ್ಗಕ್ಕೇರಿ, ಸ್ವರ್ಗಕ್ಕೆ ಪ್ಲಸ್ ಏರಿ, ಪುಣ್ಯದೇಣಿ, ಪುಣ್ಯದ ಪ್ಲಸ್ ಏಣಿ, ಪಸೂರಿ ನುಡೆಯ, ಪಸೂರಿನ ಪ್ಲಸ್ ಉಡೆಯ, ಪದಗಳನ್ನು ಬಿಡಿಸಿ ಬರೆಯುವಂಥದ್ದು. ಇದನ್ನು ಕಲಿತ್ರೆ ನೀವು ಸಂಧಿಗಳನ್ನು ಕಲಿಯುವುದಕ್ಕೆ ತುಂಬ ಸಹಾಯ ಆಗುತ್ತೆ. ಇದರಲ್ಲಿ ಪೂರ್ವ ಪದ, ಉತ್ತರ ಪದ ಅಂತ ಬರುತ್ತೆ. ಈ ಪದಗಳ ಆಧಾರಿತವಾಗಿ ಸಂಧಿಗಳು ಬರ್ತವೆ, ಅದನ್ನು ನೀವು ಮುಂದಿನ ಅವಧಿಗಳಲ್ಲಿ ಕಲಿತೀರಿ. ಈಗ ಒಂದು ಚಟುವಟಿಕೆ ಮಾಡೋಣ, ಇದು ಭಾಷೆಯನ್ನು ಕಲಿಯುವುದಕ್ಕೆ ಆಟ ಇದ್ದಾಗೆ. ಏನು ಅಂತ ನೋಡಿ, ತುಂಬ ಆಸಕ್ತಿಕರವಾದದ್ದು, ನಿಮ್ಗೆ ಇಷ್ಟ ಆಗುತ್ತೆ, ನಿಮ್ಮ ಪುಸ್ತಕದಲ್ಲಿ ಬರ್ಕೊಳ್ತಾ ಹೋಗಿ. ಇಲ್ಲಿ ಐದು ಅಕ್ಷರಗಳಿದ್ದಾವೆ, ನಮ್ಮ ಪದ್ಯ ಪಾಠದಲ್ಲಿ ಬಂದಿರುವಂತಹ
ಅಕ್ಷರಗಳು ಮಿ ರ ಭ ತ ಭು ಈ ಅಕ್ಷರಗಳು ಸ್ಥಾನ ಅದಲು ಬದಲಾಗಿದೆ ಅದನ್ನು ಜೋಡಿಸಿದರೆ ಅರ್ಥಪೂರ್ಣ ಪದ ಬರುತ್ತೆ ಏನು ಅಂತ ನೋಡ್ತೀರ ಹಾಗಾದ್ರೆ ಅದು ಭರತ ಭೂಮಿ ನಮ್ಮ ಪದ್ಯದಲ್ಲಿ ಬಂದಿತ್ತು ಭರತ ಭೂಮಿ ನನ್ನ ತಾಯಿ ಅಂತ ಅಂಥದ್ದು ಇನ್ನೊಂದು ಪದ ಇದೆ ಆ ಪದ ಯಾವುದು ಅಂತ ಕಂಡುಹಿಡಿಯೋಣ ನಿಮಗೆ ಹೇಗೆ ಮಾಡೋದು ಅಂತ ಗೊತ್ತಾಯಿತು ಎರಡನೇ ಪದವನ್ನು ನೀವು ಅಷ್ಟೇ ವೇಗವಾಗಿ ಉತ್ತರವನ್ನು ಬರೆದಿರ್ತೀರಿ ಅಂತ ಗೊತ್ತು ಅಕ್ಷರಗಳನ್ನು ನೋಡೋಣ ರಿ ಹಿ ತು ಗಿ ನ ಉತ್ತರ ಗೊತ್ತಾಯ್ತಲ್ಲ ನಿಮಗೆ ತುಹಿನಗಿರಿ ತುಹಿನಗಿರಿಯ ಸಿರಿಯ ಮುಡಿಯ ಸಾಲಲ್ಲಿ ಬಂತಲ್ಲ ಅದೇ ಪದ ಇದು ಮತ್ತೊಂದಿದೆ ನೋಡ್ರಿ ಏನದು ಗೆ ವ ಗಮ್ ದೆ ಬರಿತಾ ಇದ್ದೀರ ಉತ್ತರ ವೆರಿ ಗುಡ್ ನಿಮ್ಮ ಪ್ರಯತ್ನ ತುಂಬ ಚೆನ್ನಾಗಿದೆ ನಿಮ್ಮ ಪ್ರಯತ್ನಕ್ಕೂ ಉತ್ತರಕ್ಕೂ ತಾಳೆ ಆಗುತ್ತಾ ನೋಡೋಣ ಹಾಗಾದ್ರೆ ನಿಮ್ಮ ಉತ್ತರ ಸರಿಯಾಗಿದೆ ದೇವಗಂಗೆ ಕುವೆಂಪು ಅವರು ಗಂಗಾ ನದಿಯನ್ನು ದೇವಗಂಗೆ ಅಂತ ಕರೆದ್ರಲ್ಲ ಅದೇ ಪದ ಇನ್ನೊಂದು ಪದ ಇದೆ ಅದೇನು ಅಂತ ನೋಡೋಣ ಈ ಪದವನ್ನು ರಚನೆ ಮಾಡೋಣ ಣಿ ಪು ದೇ ಣೆ ಜೋಡಿಸಿ ನೋಡೋಣ ಅಕ್ಷರಗಳನ್ನು ಈ ಪದ ಅರ್ಥ ಬರುವಂತಿರಬೇಕು ಜೋಡಿಸಿದ್ರ ಬರ್ಕೊಂಡ್ರ ಪುಸ್ತಕದಲ್ಲಿ ಉತ್ತರ ನೋಡೋಣ ಪುಣ್ಯದೇಣಿ ಏನು ಉತ್ತರ ಪುಣ್ಯದೇಣಿ ಸರಿ ಮಕ್ಕಳೇ ಈ ಚಟುವಟಿಕೆ ಜೊತೆಗೆ ಮುಂದಿನ ಚಟುವಟಿಕೆಗೆ ಹೋಗೋಣ ಪದ್ಯ ಭಾಗವನ್ನು ಪೂರ್ಣಗೊಳಿಸೋದು ಇವತ್ತು ಹೇಳಿದಂತಹ ಪದ್ಯ ಭಾಗದಲ್ಲಿ ಮೂರು ಸಾಲುಗಳನ್ನು ಕೊಟ್ಟಿದ್ದೀನಿ ಅದನ್ನು ನೀವು ಫಸ್ಟು ಇದನ್ನು ಮತದ ಬರ್ಕೊಳ್ಳಿ ನಿಮ್ಮ ಪುಸ್ತಕದಲ್ಲಿ ಗೆರೆ ಇರುತ್ತೆ ಬಿಡಿ ಕೊನೆಯ ಸಾಲನ್ನು ಕೊನೆಯ ಸಾಲಿನ ಪದವನ್ನು ಬರ್ಕೊಳ್ಳಿ ಬಿರಿವೆ ಉತ್ತರ ನೋಡ್ತಾ ಹೋಗೋಣ ನಿಮ್ಮ ಬುಕ್ಕನ್ನು ತೆಗೆದ್ರೆ ನಿಮಗೆ ಸರಳವಾಗಿ ಉತ್ತರ ಸಿಗುತ್ತೆ ಮತದ ಬಿರುಕುಗಳನ್ನು ತೊರೆವೆ ನುಡಿಗಳೊಡಕುಗಳನ್ನು ಮರೆವೆ ತೊತ್ತ ತೊಡಕುಗಳನ್ನು ಬಿರುವೆ ಹೀಗೆ ನಿಮ್ಮ ಉಳಿದ ಚರಣಗಳನ್ನು ತುಂಬುವುದನ್ನು ಕಲಿಯಿರಿ ಮಕ್ಕಳೇ ಇವತ್ತಿನ ಈ ಪದ್ಯ ಭಾಗದ ವಿಷಯದ ಜೊತೆಗೆ ಇನ್ನೊಂದು ಆಸಕ್ತಿಯ ಪೋಟಗಳನ್ನು ನಿಮಗೆ ತಂದಿದ್ದೀನಿ ಅದು ಏನಂತ ನೋಡೋಣ ಕುವೆಂಪು ಅವರ ಮನೆ ಕವಿಶೈಲ ಅದರ ಒಂದಿಷ್ಟು ಚಿತ್ರಗಳನ್ನು ನೋಡೋಣ ಸುಂದರವಾದ ಪದ್ಯವನ್ನು ಬರೆದಂತಹ ಕವಿ ಅವರ ಮನೆ ಹೇಗಿರ್ಬೋದು ಅವ್ರ ಊರು ಯಾವುದು ಅದು ಎಲ್ಲಿದೆ ಅಂತ ನೋಡೋ ಕುತೂಹಲ ನಿಮಗಿರುತ್ತಲ್ಲ ಕವಿಶೈಲ ಇದು ಕುವೆಂಪು ಅವರು ಇರುವಂತಹ ಕುಪ್ಪಳಿಯಲ್ಲಿರುವಂತಹ ಕುವೆಂಪು ಅವರ ಮನೆ ಅದಕ್ಕೆ ಕವಿಶೈಲ ಅಂತ ಕರೀತಾ ಇದ್ದಾರೆ ಕುವೆಂಪು ಅವರ ಮನೆಯ ಒಳಗಿನ ಭಾಗ ಇದು ಕುವೆಂಪು ಅವರ ಮನೆಯ ಹತ್ತಿರ ಇರುವಂತಹ ಸುಂದರವಾದ ಪರಿಸರ ಹಾಗಾದರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿ ಶಿವಮೊಗ್ಗದಿಂದ 79 ಕಿಲೋಮೀಟರ್ ದೂರದಲ್ಲಿದೆ ಮಕ್ಕಳೇ ನೀವು ಹೋಗುವ ಆಸೆಯನ್ನು ವ್ಯಕ್ತಪಡಿಸಿದರೆ ನಿಮಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಈ ಮಾಹಿತಿ ಇಷ್ಟು ತನಕ ಪಾಠವನ್ನು ಕೇಳಿದ ಮೇಲೆ ಮನೆಯಲ್ಲಿ ನೀವು ನಿಮ್ಮ ಕೆಲಸ ಮಾಡಬೇಕಲ್ವ ಹಾಗಾದರೆ ಏನೇನು ಕೆಲಸ ಇವತ್ತಿನ ಕೆಲಸ ಏನು ತುಂಬ ಸರಳವಾದದ್ದು ಮತ್ತು ನಿಮಗೆ ನಿಮ್ಮ ಮನಸ್ಸನ್ನು ಆಕರ್ಷಣೀಯವಾಗಿ ತೊಡಗಿಕೊಳ್ಳೋದಕ್ಕೋಸ್ಕರ ಇರುವಂತಹ ಚಟುವಟಿಕೆ ಭಾರತದ ನಕಾಶೆಯಲ್ಲಿ ಪ್ರಮುಖ ನದಿಗಳನ್ನು ಗುರುತಿಸಬೇಕು ನೀವು ನಕಾಶೆಯನ್ನು ನೀವೇ ಬರೆದ್ರೂ ಸರಿ ಅದರ ನಕಾಶೆಯನ್ನು ಪ್ರಿಂಟ್ ತೆಗೆದುಕೊಂಡು ಬಂದು ನದಿಗಳನ್ನು ಗುರುತಿಸಬೇಕು ಗಂಗಾ ಯಮುನಾ ಸಿಂಧು ಎಲ್ಲೆಲ್ಲಿ ಬರ್ತವೆ ಕಾವೇರಿ ಕೃಷ್ಣ ಯಾವ ನದಿಗಳು ಎಲ್ಲಿ ಬರುತ್ತೆ ಅನ್ನೋದನ್ನು ಗುರುತಿಸಬೇಕು ಮಕ್ಕಳೇ ಇನ್ನೊಂದು ಗೃಹಪಾಠ ಏನಂದರೆ ಇದು ನಮ್ಮ ಭಾಷೆ ಈ ವಾಕ್ಯವನ್ನು ನಿಮಗೆ ಸಾಧ್ಯವಾಗುವ ಇತರ 5 ಬೇರೆ ಬೇರೆ ಭಾಷೆಗಳಲ್ಲಿ ಬರೀಬೇಕು ಇದು ನಮ್ಮ ಭಾಷೆ ಒಂದನ್ನು ನಾನು ನಿಮಗೆ ಹೇಳ್ತೀನಿ ಇಂಗ್ಲೀಷಲ್ಲಿ ಹೇಳ್ತೀನಿ ದಿಸ್ ಈಸ್ ಅವರ್ ಲ್ಯಾಂಗ್ವೇಜ್ ಅಂತ ಇದು ನಮ್ಮ ಭಾಷೆ ಅದಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ ದಿಸ್ ಈಸ್ ಯುವರ್ ಅವರ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ
ಅದನ್ನು ನೀವು ನಿಮಗೆ ಅಕ್ಕಪಕ್ಕದ ಗೆಳೆಯರನ್ನು ಕೇಳ್ಕೊಳ್ಳಿ. ತೆಲುಗು, ತಮಿಳು, ಉರ್ದು, ಮಲಯಾಳಂ ಆ ಭಾಷೆಗಳಲ್ಲಿ ಇದು ನಮ್ಮ ಭಾಷೆ ಈ ವಾಕ್ಯವನ್ನು ಬರೆಯುವಂತಹ ಪ್ರಯತ್ನವನ್ನು ಮಾಡಿ. ಇನ್ನೊಂದು ಚಟುವಟಿಕೆಯನ್ನು ನಿಮಗೆ ಕೊಡ್ತೀನಿ, ಅದು ನಿಮ್ಮ ಆಸಕ್ತಿಗೆ, ನಿಮ್ಮ ಕಲ್ಪನೆಗೆ, ನಿಮ್ಮ ರಚನೆಯ ಶಕ್ತಿಗೆ ಸಂಬಂಧಪಟ್ಟದ್ದು. ಕುವೆಂಪು ಅವರ ಊರು ಕುಪ್ಪಳ್ಳಿ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯವರು ಹುಟ್ಟಿದ ಊರು, ಅವರು ಬೆಳೆದಂಥ ಊರು. ಅವರ ಕಾವ್ಯ ರಚನೆಗೆ, ಸಾಹಿತ್ಯ ರಚನೆಗೆ, ನಾಟಕಗಳ ರಚನೆಗೆ ಅವಕಾಶವನ್ನು ಕೊಟ್ಟಂತಹ ಸ್ಥಳ. ಹಾಗಾದರೆ ಕುಪ್ಪಳ್ಳಿಯಲ್ಲಿ ಅವರ ಮನೆ ಇರೋದನ್ನು ನೋಡಿದ್ವಿ. ಅಲ್ಲಿಗೆ ನೀವು ಹೋದರೆ, ನೀವು ಹೋಗೋದಾದರೆ ನಿಮಗೇನಿಸುತ್ತೆ? ನೀವು ಅಲ್ಲಿಗೆ ಹೋದಾಗ ಅದರ ಬಗ್ಗೆ ನಿಮ್ಮ ಕಲ್ಪನೆಯ 10 ಸಾಲುಗಳನ್ನು ನೀವು ಬರೀಬೇಕು. ಬರೀತೀರಲ್ಲ? ಸರಿ ಮಕ್ಕಳೇ, ಇವತ್ತು ಮಾಡಿದಂತಹ ಪದ್ಯಪಾಠದ ಸಾಲುಗಳನ್ನು ಹಾಡುವುದರ ಮೂಲಕ ಇವತ್ತಿನ ಪಾಠವನ್ನು, ಇವತ್ತಿನ ಅವಧಿಯನ್ನು ಮುಗಿಸೋಣ. ಹಾಡೋಕ್ಕೆ ಶುರು ಮಾಡಲಾ? ನೀವು ಈಗಾಗಲೇ ನಿಮಗೆ ಮೊದಲಿನ ಅವಧಿಯಲ್ಲಿ ಹೇಳಿದ್ದೆ, ಹಾಡುವ ದಾಟಿಯನ್ನು ಕಲೀರಿ ಅಂತ. ನೀವು ಪ್ರಯತ್ನ ಮಾಡಿರ್ತೀರಿ ಅಂತ ಗೊತ್ತು. ಕೆಲವ್ರು ಕಲ್ತರೂ ಕಲ್ತಿರ್ಬೋದು, ಹಾಡು ಹಾಡೋದನ್ನು ಕಲ್ತಿರ್ತೀರಿ. ಇನ್ನೊಮ್ಮೆ ಈ ಹಾಡನ್ನು ಹಾಡ್ತೀನಿ. ಮತದ ಬಿರುಕುಗಳನ್ನು ತೊರೆವೆ, ನುಡಿಗಳೊಡಕುಗಳನ್ನು ಮರೆವೆ. ಮತದ ಬಿರುಕುಗಳನ್ನು ತೊರೆವೆ, ನುಡಿಗಳೊಡಕುಗಳನ್ನು ಮರೆವೆ. ತೊತ್ತ ತೊಡಕುಗಳನ್ನು ಬಿರುವೆ, ತೊತ್ತ ತೊಡಕುಗಳನ್ನು ಬಿರುವೆ. ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು. ಸ್ವಾತಂತ್ರ್ಯದ ಸ್ವರ್ಗಕ್ಕೇರೆ ಪುಣ್ಯದೇಣಿ ಮೆಟ್ಟಿಲು. ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು. ಸ್ವಾತಂತ್ರ್ಯದ ಸ್ವರ್ಗಕ್ಕೇರಿ ಪುಣ್ಯದೇಣಿ ಮೆಟ್ಟಿಲು, ಪುಣ್ಯದೇಣಿ ಮೆಟ್ಟಿಲು. ಸರಿ ಮಕ್ಕಳೇ, ಮುಂದಿನ ಅವಧಿಯಲ್ಲಿ ಭೇಟಿಯಾಗೋಣ. ಇಷ್ಟೊತ್ತು ನಾನು ನಿಮಗೆ ಪಾಠ ಹೇಳಿದ್ದು ಸೋಮು ಕುದ್ರಿಹಾಳ್ ಸಹಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಲಕ್ಷ್ಮೀ ಕ್ಯಾಂಪ್ ಕುಂಟೋಜಿ, ತಾಲೂಕು ಗಂಗಾವತಿ, ಜಿಲ್ಲೆ ಕೊಪ್ಪಳ. ನಮಸ್ಕಾರ ಮಕ್ಕಳೇ, ಮುಂದಿನ ಅವಧಿಯಲ್ಲಿ ಭೇಟಿಯಾಗೋಣ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. ಯಸ್ ಸರ್. ಯಸ್ ಟೀಚರ್. ದ ಸೇಮ್ ಮ್ಯಾಮ್.